ನಮ್ಮ ಮಾವನವರ ಮತ್ತು ಐಶಾ ಐಶುಗಳ ಮಾಮ ಇಬ್ಬರು ಕೂಡಿ ಹಂಗೆ ಜಡೆ ತರೋಣ್ರಿ ಶಿಸ್ತ. ಐಶ್ವರ್ಯ ಅವ್ರ ಮಮ್ಮಿ ಏನು ಮಾಡ್ಯಾರ ಮುಂಜಾನೆ ನಾ ಗದ್ದಲ ಮಾಡಿ ಹಾಲು ಹೊಡೆದು ಬಿಟ್ಟೆ, ಅದನ್ನೇನೋ ಸ್ವೀಟ್ ಮಾಡಿ ಕೊಟ್ಟಾರ. ಹೆಂಗೆ ಮಾಡ್ಯಾನ ಅಡುಗೆ? ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಎಲ್ಲ ಮುದ್ದು ವೀಕ್ಷಕರಿಗೆ, ಚಾನಲ್ಗೆ ಏನಾದರೂ ಹೊಸದಾಗಿದ್ರಿ ಅಂತಂದರೆ ಒಂದು ಬಿಟ್ ಮೂರು ನಾಲ್ಕು ವೀಡಿಯೋಸ್ ನೋಡಿರಿ, ಲೈಕ್ ಆಯ್ತಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಲಾಗಿಗೆ ವೆಲ್ಕಮ್ ಬ್ಯಾಕ್. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನಮ್ಮ ಮಮ್ಮಿ ಅಂತೂ ಬೆಳಗ್ಗೆ ಬೆಳಗ್ಗೆ ಏನೇನೋ ಒದಿಸಾಕಿಟ್ಟಿದ್ದಾರೆ. ಏನು ಮಾಡಿದ್ದೆ ಅಂತಂದರೆ ಹೆಪ್ಪ ಹಾಕಿದ್ದೆ, ಅದನ್ನು ನಾನು ತಳಗಿಡೋ ಬದಲು ಗ್ಯಾಸ್ ಮೇಲೆ ಇಟ್ಬಿಟ್ಟಿದ್ದೆ. ಆಕಾಶ್ ಅವ್ರಿಗೆ ಡೈಲಿ ಕಾಫಿ ಕುಡೋ ಅಭ್ಯಾಸ ಅಲ್ರಿ, ಸೊ ಹಾಗಾಗಿ ಅದನ್ನು ಕಾಸಕ್ಕೆ ಹೋಗ್ಯಾ ರೀ ಹೆಪ್ಪನ್ನು ಹಾಕಿದ್ದೆನೆ. ಸೊ ಮೊಸರೆಲ್ಲ ಗೋದು ಚಿನ್ನ ಪಪ್ಪ ಮತ್ತೆ ಕರ್ಕೊಂಡು ಹೋಗಿದ್ರು ಅಂತ್ರಿ. ಪಪ್ಪ ರೂಢಾಗೈತೆ ನಿಮಗೆ ಲಿಲಿ ಪುಟ್ಟ ರೂಢಾಗೈತಲ್ಲ ನಿಮಗೆ ಲಿಲಿ ಪುಟ್ಟ? ಅಡೇನು ಡೈಲಿ ವಾಕಿಂಗ್ ಮಾಡಿಸೋರು ನಮ್ಮ ಡ್ಯಾಡಿನೇ ಆಗ್ಯಾ ರೀ. ಸೊ ಇಲ್ಲೆಲ್ಲ ಹಾಸ್ಗೆ ಇಟ್ಟಾರೆ, ಅದನ್ನು ಹಾಸ್ಗೆ ಒಲೆಗೆ ಊದಿಡ್ಬೇಕು, ಇದನ್ನು ಡಬ್ಬ ಫೋಲ್ಡ್ ತೆಗಿಬೇಕು. ಇಲ್ಲೇ ಶೇಂಗಾದ ಹೋಳಿಗೆ ಮಾಡೋಕ್ಕೆ ಸ್ಟಫಿಂಗ್ ಇಟ್ಟಿದ್ದೆ ರೀ, ಸೊ ಅದನ್ನಿನ್ನೂ ಮಾಡಿಲ್ಲ, ಮಾಡ್ತೀನಿ. ಆಮೇಲೆ ಇಲ್ಲೇ ಹಾಲು ಅದಾವ, ಆಕಾಶ್ ಆಫೀಸ್ನ ಬರ್ತಾ ರೀ. ಉಪ್ಪಿಟ್ಟು ರೆಡಿ ಆಗದ? ಸೊ ನಮ್ಮ ಮಮ್ಮಿ ಉಪ್ಪಿಟ್ಟು ಮಾಡಿಕೊಡು ಮಮ್ಮಿ ಅಂತೇಳಂದೆ. ಉದುರು ಉದುರಾಗಿ ಭಾಳ ದಿನ ಆಗಿತ್ತು, ನಮ್ಮ ಊರಾಗಿಂದ ರವೆ ತರಿಸಿದ್ದೆ ರೀ. ನನಗೆ ಲೈಕ್ ಆಗಂಗಿಲ್ಲ, ಬಟ್ ನಮ್ಮ ಮಮ್ಮಿ ಒಂದ್ಸಿದ್ರು ಉಂತೇನು ರೀ ನಾನು. ಸೊ ಉಪ್ಪಿಟ್ಟು ರೆಡಿ ಆಗಿದ್ದ, ಇಲ್ಲೇ ನಿನ್ನಿಂದ ಇತ್ತು ರೀ ಅದನ್ನು. ಅಡ್ಗೆ ಮನ್ಯಾಗ ಸ್ವಲ್ಪ ಕೆಲಸ ಇತ್ತು ರೀ ಕಾರ್ಪೆಂಟರ್ದವ್ರು. ಸೊ ಮತ್ತೆ ಬಂದವ್ರವ್ರ. ಸೊ ನಮ್ಮ ಲಿಲ್ಲಿ ನೋಡ್ರಿ ಎಷ್ಟು ಯಾ ನಮ್ಮನೆ ಪ್ರೀತಿ ಮಾಡತ್ತದ ಅವ್ರನ್ನ. ಜೀವ ಬಂದಾಗದ ಗ್ಲಾಸ್ ಅವಲಕ್ಕಿ ಚಕ್ಲಿ ಉಪ್ಪಿಟ್ಟು ಭಾಳ ದಿನ ಆದ್ಮೇಲೆ ಇಂಥ ತಿನ್ನತ್ತಿ ಮಜಾ ಬರತ್ತೆ. ಇಲ್ಲೇ ಆಫೀಸು ನಡೆದತ್ತೆ, ಸ್ವಲ್ಪ ಟೈಮ್ ಪಾಸ್ ಮಾಡತ್ತಿದ್ದೆ ತಿನ್ನು ಮಟ್ಟ. ವಸಿ ಬರತ್ತದ ಇಲ್ಲಿ ಸಾರ್ ಮಾಡ್ಯಾರ. ಆಮೇಲೆ ಇದು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ನನ್ನ ಫೇವ್ರೇಟ್ ಆಗಿಬಿಟ್ಟಿದ್ದ ಕರಿ ಬಟಾಣಿ. ಆಮೇಲೆ ಆಕಾಶನ ಫೇವ್ರೇಟ್ ಏನಿದೆ ಚವಳಿಕಾಯಿ, ಆಮೇಲೆ ಸ್ವಲ್ಪ ಖಾರ, ಆಮೇಲೆ ಸ್ವಲ್ಪ ಟೊಮ್ಯಾಟೊ ಚಟ್ನಿ, ಇದ್ರ ಜೊತೆಗೆ ಸ್ವಲ್ಪ ಮೊಸರು ಬೇಕು ರೀ. ಮೊಸರನ್ನ ಇಲ್ಲ, ಯಾಕಂದರೆ ನಿನ್ನೆ ಹೆಪ್ಪು ಹಾಕಿದ್ದೆ, ನಮ್ಮ ಆಕಾಶ್ ಅವ್ರು ಅದನ್ನು ಹಾಲು ಕುದಿಸ್ಬಿಟ್ರೆ. ನಮ್ಮ ಮಮ್ಮಿ ಬೆನ್ನಿ ಹಚ್ಚತ್ತಾರೆ, ಬೆನ್ನಿ ಬೆನ್ನಿ ಮನೆ ಕಡ್ದಿದ್ದು ಬೆನ್ನಿ ಹಚ್ಚತ್ತ. ಇಲ್ಲಿ ಭಕ್ತಾದಿಗಳು ಪಂಕ್ತಿ ಕೂತಾರೆ. ಮಸ್ತ್ ಚೌಳಿಕಾಯಿ ಪಲ್ಯ, ಬೆಣ್ಣೆ, ಸಾರು, ಇದು ಯಾವ ಪಲ್ಯ ಗೊತ್ತಿಲ್ಲ, ಟೊಮ್ಯಾಟೊ ಚಟ್ನಿ, ಚಪಾತಿ. ಓಹೋ, ನಮ್ಮ ಮಾವನವರ ಮತ್ತು ಐಶಾ ಆಯುಷುಗಳ ಮಾಮ ಇಬ್ಬರು ಕೂಡಿ ಹಂಗೆ ಜಡ ತರೋಣ್ರಿ ಶಿಸ್ತ. ಗಾಬರಿ ಆದ್ರೆ ನಾ ಹಿಂಗೆ ಮಾತಾಡೋದು ನೋಡಿ, ಅವ್ರಿಗೆ ಕೇಳ್ಸಂಗೆ ಇಲ್ಲ, ಮಾತಾಡಿದ್ದು ಕೇಳ್ಸಂಗೆ ಇಲ್ಲ. ಜಡ್ಯಾಕ ಬಂದಾರ ನೋಡು, ಫೈನಲಿ ಒಂದ್ ಕಾಮಿಡಿ ಮಾಡಿದ್ರ. ಇನ್ ಹಾಲು ಉದುರ್ತಾವ ನೆಕ್ಸ್ಟ್. ಎಮ್ಮಿಲಿ ಹೆಂಗ್ ಮಾಡ್ಯಾನ ಅಡಿಗೆ? ಮಸ್ತ್ ಮಾಡಲ್ಲ, ಫುಲ್ ಆನ್ ಫುಲ್ ಅಡಿಗೆ. ಸೊ ಇಲ್ಲೊಂದು ಮಸ್ತ್ ಸೀರೀಸ್ ನೋಡ್ಕೋ ಅಂತ ಊಟ ಮಾಡಿದ್ದೆ. ಸೊ ಇಲ್ಲಿ ನೋಡ್ರಿ ಐಶ್ವರ್ಯ ಅವ್ರ ಮಮ್ಮಿ ಏನು ಮಾಡ್ಯಾರ ಮುಂಜಾನೆ ನಾ ಗದ್ದಲ ಮಾಡಿ ಹಾಲು ಹೊಡೆದು ಬಿಟ್ಟೆ, ಅದನ್ನೇನೋ ಸ್ವೀಟ್ ಮಾಡಿ ಕೊಟ್ಟಾರ. ನಮ್ಮ ನೆಕ್ಸಾನ್ ಕಾರ್ ಸ್ಟಾರ್ಟ್ ಆಗುವಲ್ತ್ರಿ, ಸೊ ಹಂಗಾಗಿ ಮೆಕ್ಯಾನಿಕನ್ ಕರೆಸಿದ್ವಿ. ಸೊ ಬ್ಯಾಟ್ರಿ ಹೋಗ್ಬಿಟ್ಟತ್ತ ನಮ್ದು, ನಮ್ಮ ಸ್ಟಾರ್ಟ್ ಮಾಡತ್ತೀವಿ ಗಾಡಿ ತೊಗೊಂಡು ಮೂರುವರೆ ವರ್ಷ ಆಯ್ತು, ಫಸ್ಟ್ ಟೈಮ್ ಹಂಗೆ ಆತು. ಮಳೆ ಒಂದು ಅನಾಹುತ ಐತಿ, ನಾಳೆ ಶಿರಡಿಗೆ ಹೋಗ್ಬೇಕು ಮತ್ತೆ. ಇನ್ನು ನಮ್ಮ ಮಾವರು ಬಂದು ನಿಂತು ನೋಡತ್ತಾರೆ ಗಾಬರಿಯಾಗಿ, ಹೆಂಗೆ ಹೋಗೋದು ನಾಳೆ ಶಿರಡಿಗೆ ಅಂತ. ಶಾರ್ಟಿಗೆ ಚಾಲು ಆಯ್ತು ಅಂದ್ರೆ ಬ್ಯಾಟ್ರಿ ಹೋಗಿದ್ ಕಾಣ್ತೈತೆ. ಏನು ಮಾಡ, ಈಗ ನಾಳೆ ಟ್ರಿಪ್ನಾಗ ನಮ್ಗೆ ಪ್ರಾಬ್ಲಮ್ ಬರಬಾರ್ದು ಅಂತ ನನಗೆ ಅದು ಚಿಂತೆ. ಒಂದು ಪ್ರಾಬ್ಲಮ್ ಐತ್ರಿ ಈಗ, ಇಲ್ಲೇ ಗಾಡಿ ನಾವು ಬಂದ್ ಮಾಡೋಂಗಿಲ್ಲ, ಗಾಡಿ ಬಂದಾದ್ರೆ ಇಲ್ಲೇ ನಿಲ್ಬೇಕು ನಾವು.
ಫಸ್ಟ್ ಟೈಮ್ ಇದಾಗೈತಲ್ಲ ಏನಾಗೈತೆ ಹೇಳ ಬ್ಯಾಟರಿ ಇಲ್ಲ ಗಾಡಿ ಬಂದ್ ಆಗೈತಿ ಗಾಡಿ ಬಂದ್ ಆಗೈತಿ ಅದು ಯಾಕೆ ಬಂದ್ ಆಗೈತಿ ಬ್ಯಾಟರಿ ಸಂಬಂಧ ಗೊತ್ತಾಕಿದ್ದಿಲ್ಲ ಪಜಿತ್ ಹಾಕಿತ್ತು ಕ್ಯಾನ್ಸಲ್ ಆಗ್ತಿತ್ತು ಇಲ್ಲ ಅಂದ್ರೆ ಬಹಳ ಲೇಟ್ ಬಿಡ್ತಿದ್ವಿ 11:30ಕ್ಕೆ ಯಾಕಂದ್ರೆ ನೋಡಿ ಮತ್ ಹೊಸ ಬ್ಯಾಟ್ರಿ ನೋಡ್ರಿ ಸೈಡ್ ತರ್ಸ ಬ್ಯಾಟ್ರಿ ನಮ್ದಿದೆ ಇಲ್ಲ ಹೊಸ ಬ್ಯಾಟ್ರಿ ಐತಿ ಅದ ವೈಪರ್ ಅದ ಐಶ್ವರ್ಯ ಹಿಂಗ್ಯಾಕ್ ಮಾಡ್ತೀನಿ ನಮ್ ಕಾರ್ ತಗೊಂಡ್ತಾರ ನೋಡ್ರ ನಮ್ ಕಾರ್ ತಗೊಂಡ್ತಾರ ಇಲ್ಲ ಮಳಿ ಇಲ್ಲ ಅಜ್ಜಾರ ಅಂತ ಕಾಡ್ಸಾತ ನೋಡ್ರಿ ಐಶ್ವರ್ಯ ಅಜ್ಜಾರ ವಾಕಿಂಗ್ ಕರ್ಕೊಂಡ್ ಹೊಂಟಾರ ಅಜ್ಜನ ಕೂದ್ಲಿನ ಕಪ್ಪದ ಹೊಂಟಿಲ್ ಹೋಗ ನಾವ ಈಗ ಬಾಯ್ಲ್ ಲೆಗ್ ರೆಡಿ ಆಗತ್ತದ ಆಮೇಲೆ ಇಲ್ಲಿ ನಾಳಿಗೆ ಹೋಗಕ್ ಅರ್ಬಿ ಬಂದ್ಸಾತೇನ್ರಿ ಆಮೇಲೆ ಇಲ್ಲಿ ಏನಂತಂದ್ರೆ ಆಕಾಶಿಗೆ ಮಮ್ಮಿಗೆ ಪಪ್ಪಾಗ ತಿನ್ಸುನು ತಿನ್ಸುನು ಅಂತಂದ್ರೆ ಹೈದ್ರಾಬಾದ್ ಬಿರಿಯಾನಿ ಸೊ ಹಂಗಾಗಿ ಹೈದ್ರಾಬಾದ್ ಬಿರಿಯಾನಿ ತರ್ಸಾರಿ ಅವ್ರಿಗೋಸ್ಕರ ಸೊ ನಾವಂತ್ರಿ ತಿಂದೇ ತಿಂತಿರ್ತೇವಿ ನೋಡಿರ್ತೀವಿ ನಿಮ್ಮ ಆದ್ರೆ ಮಮ್ಮಿ ಪಪ್ಪಾ ಯಾವಾಗಾರ ತಿಂತಾರ ಅದು ಫಸ್ಟ್ ಟೈಮ್ ಅದು ನಾವು ತಿನ್ಸಿದಾಗನ ಹೊರಗಿನ ತಿಂತಾರ್ರಿ ಅವ್ರ ಬಿಕಾಸ್ ಹಳ್ಳಿನಾಗ ಎಲ್ಲಿ ತಿಂತಾರ ಹೋಟೆಲ್ಸ್ ಎಲ್ಲ ಇರ್ತಾವ್ರಿ ನಿಮಗೆ ಸೊ ಹೈದ್ರಾಬಾದ್ ಎರಡು ಬಿರಿಯಾನಿ ತರ್ಸೇವಿ ಸೊ ಲೈಟಾಗಿ ಊಟ ಮಾಡಿರ ಅದು ಬಿಕಾಸ್ ಮಧ್ಯಾಹ್ನ ಅಂದ್ರೆ ಹೆವಿ ಆಗ್ಬಿಟ್ಟಿತ್ರಿ ಊಟ ಕ್ಲಾಸ್ ನೋಡ್ರಿಪ್ಪ ಓಹೋಹೋ ಪನ್ನೀರ್ ಬಿರಿಯಾನಿ ನೀವು ನೋಡ್ಬೋದು ಸ್ಪೈಸಸ್ ಎಷ್ಟು ಚಂದ ಮಿಕ್ಸ್ ಆಗ್ಯಾವು ಎಷ್ಟು ಸೂಪರಾಗಿ ಅರೋಮಾ ಬರತ್ತೈತಿ ಇಲ್ಲ ಐಶ್ವರ್ಯ ಅದನ್ನೀಗ ಯಮ್ಮೀ ಅಂತ ತಿನ್ನಕ್ಕದಾಳ ಲಿಲ್ಲಿ ನನಗೂ ಅನ್ಕೊಂತೈತೆ ಸೊ ನಮ್ಮ ಮನೆಗೆ ಮತ್ತೆ ಕಾರ್ಪೆಂಟರ್ ಬಂದಾರಿ ಯಾಕಂದ್ರೆ ಅದು ಮಾರ್ನಿಂಗ್ ಅದು ಮಷೀನ್ ಬೇರೆ ತೊಗೊಂಬರಕ್ಕೆ ಅಂಥೇಳಿ ನಮ್ಮ ಲಿಲ್ಲಿ ಅವ್ರ ಜೊತೆಗೆ ಹೊಂಟ್ಬಿಟ್ಟದ ಈಗ ಇಲ್ಲಿ ಏನು ಮಾಡೋರದೇವೆ ಅಂದ್ರೆ ನಾವು ಹೋಲ್ ಇಲ್ಲಿ ಮಾಡೋರದೇವೆ ಸೈಡಿಗೆ ಮಾಡಿದ್ರೆ ಕಾಣ್ತತಂತ ಹೇಳಿ ಕೆಳಗೆ ಮಾಡೋಣ ಅಂತ ಹೋಲ್ ಆರಾಮ್ಸಿ ಆಮೇಲೆ ವೈರ್ ಪಾಸ್ ಆಗತ್ತೆ ಈಗ ನೋಡ್ರಿ ನಮ್ಮ ಕಾರ್ಪೆಂಟ್ರ್ ಮೊಬೈಲ್ ಇಲ್ಲಿ ಫುಲ್ ಲೈಕ್ ಮಾಡ್ತಾ ಲಿಲ್ಲಿ ಪೂಸ್ ಅವನ್ ತಗೊಂಡಿದ್ವಲ್ರಿ ಸೊ ಹಂಗಾಗಿ ಅದಕ್ಕೆ ವೈರ್ ಪಾಸ್ ಮಾಡೋಣ ಅಂತ ಹೇಳಿ ಇವ್ರು ಕಾರ್ಪೆಂಟ್ರ್ ಹೋಲ್ ಮಾಡತ್ತಾರ್ರಿ ಇಲ್ಲಿ ಬ್ಯಾಗ್ನ ಹೋಗಿಕೊಂಡ್ರವನ ಬಾಯ್ಲಿಲ್ಲಿ ಬಾಸ್ಕೆಟ್ನ ಹಾಕ್ಕೊಡ್ಮ ಅವ್ರಿಗೆ ಬೈಕ್ ಮ್ಯಾಗ ಬಂದಾರ ಬಾಸ್ಕೆಟ್ ತಂದೆ ನೋಡು ಹಾಂ ಹೊರಗಿಟ್ಟೆ ನೋಡು ಬಾಸ್ಕೆಟ್ ಬಾಯ್ಲಿಲ್ಲಿ ಬಾಯ್ ಟಾ ಟಾ ಅಲ್ಲೋಡ್ದು ಅಲ್ಲೋಡ್ದು ನಾವು ಹೋಗೋ ಮುಂದೆ ಮಾಡ್ತೇವಲ್ಲ ಹಂಗೆ ಲಿಲ್ಲಿ ವೇ 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 ಲಿಲ್ಲಿ ಏ ಪುಟ್ಟ ವೇ ಕುತ್ತ ಬಿಟ್ಟಲ್ಲೋ ಹೋಗಿ ಬಾಯ್ ಲಿಲ್ಲಿ ಅರೆ ಉಸ್ಕ ಫುಡ್ ಲಿಲ್ಲಿ ಬಾಯ್ ಲಿಲ್ಲಿ ಟಾಟಾ ಮಜಾ ಇನ್ಕಾ ಬಾರ್ ಮತ್ ಛೋಡೋ ಠಂಡಾ ಬಹುತ್ ಬಾಯ್ ಬರೀ ಇವತ್ತಿನ ಲಕ್ಕಿ ಕಮೆಂಟ್ ತಗೊಳ್ಳೋಣಂತ ಎಮ್ಮಿಕೆ ಅವರು ಅನ್ನತ್ತಾರೆ ದಿನಾಲು ಆಕಾಶ್ ಅವರು ಕಾಮಿಡಿ ನೋಡ್ತಿದ್ವಿ ಇವತ್ತು ಐಶ್ವರ್ಯ ಅವರು ಅವರ ಪಪ್ಪಾಗೆ ಕಾಲು ಎಳೆದು ತಮಾಷೆ ಮಾಡ್ತಾ ಇರೋದು ನೋಡಿದರೆ ಅಪ್ಪ ಮಗಳ ಬಾಂಧವ್ಯ ನೋಡಿ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಮ್ಮ ಆಕಾಶ್ ಅವ್ರ ಪ್ರಭಾವ ನೋಡ್ರಿ ಇಲ್ಲೋಗನ ಇಲ್ಲಿಗೆ ಮುಗಿಸಾತೇನ್ರಿ ಇಲ್ಲೋಗನ ಇಲ್ಲಿವರೆಗೂ ನೋಡಿರಂತಂದ್ರೆ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೊಳತ್ತೆ ನಾನು ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ ಏನೇನು ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಅಂತ ಹೇಳ್ತಾ ಸೊ ನಾಳೆ ಶಾಪ್ 7:30ಗೆ ಮತ್ತೊಂದು ಲಾಡ್ಜ್ ಜೊತೆಗೆ ಸಿಗ್ತೀನಿ ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಡೇ ಲವ್ ಯು ಆಲ್ ಬಾಯ್